ವೆಲ್ಕಮ್ ಟು ಸ್ಪರ್ಧಾಧಿಪ ಯುಟ್ಯೂಬ್ ಚಾನಲ್ ಸ್ನೇಹಿತರೆ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕ್ಲರ್ಕ್ ಮತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಸಮಗ್ರ ವಿವರಣೆ ಕ್ವಾಲಿಫಿಕೇಷನ್ ಮತ್ತು ಲಾಸ್ಟ್ ಡೇಟ್ ಫೀಸ್ ಸಿಲೆಬಸ್ ಅನ್ನೋ ಎಕ್ಸಾಮ್ ಇನ್ನೂ ಹಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದು ಟ್ರಾಪಿಕಲ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಅಡಿಯಲ್ಲಿ ಬರ್ತಕ್ಕಂತಹ ಈ ಒಂದು ಸೆಂಟ್ರಲ್ ಗೋರ್ಮೆಂಟ್ನ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಒಂದು ನೋಟಿಫಿಕೇಷನ್ ಡೇಟನ್ನು ನಾವು ನೋಡೋದಾದ್ರೆ ಈ ಹದಿನೇಳು ಆರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇದನ್ನು ನಡೆಸಿದ್ರು ಕೂಡ ಇದಕ್ಕೆ ಆಗಸ್ಟ್ ತಿಂಗಳ ಹೆಂಡಿಂಗ್ನವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದಿ ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇನ್ ದಿ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಫಾರ್ ದಿ ಫಾಲೋಯಿಂಗ್ ಪೋಸ್ಟ್ ಅಂತೇಳಿ ಯಾವ್ಯಾವ ಪೋಸ್ಟ್ಗಳು ಅಂತೇಳಿ ಕೇಳಲಾಗಿದೆ ಇದು ಭಾರತ ಅಖಿಲ ಭಾರತದಲ್ಲಿ ಎಲ್ಲಿ ಬೇಕಾದರೂ ಕೂಡ ಡ್ಯೂಟಿಯನ್ನು ಹಾಕಬಹುದು ಫಸ್ಟು ಆ ಹುದ್ದೆಯ ಹೆಸರುಗಳನ್ನ ಹೇಳೋದಾದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಕ್ಕಂಥದ್ದು ಪೇ ಲೆವೆಲ್ ಫೈವ್ನ ಪೋಸ್ಟ್ ಆಗಿರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ಇರತಕ್ಕಂಥದ್ದು ಅದರಲ್ಲಿ ಹುದ್ದೆಗಳ ನಾಲ್ಕು ಹುದ್ದೆಗಳಲ್ಲಿ ಸಾಮಾನ್ಯಕ್ಕೆ ಎರಡು ಆದರೆ ಸಿಗೆ ಒಂದು ಮತ್ತು ಎಸ್ ಟಿಗೆ ಒಂದು ಇರುತ್ತೆ ಒಟ್ಟು ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಅದರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಂದೆ ಹೇಳ್ತೇನೆ ಇನ್ನು ಸ್ಟೆನೋಗ್ರಫರ್ ಗ್ರೇಡ್ ಟೂಗೆ ಇದು ಪೇ ಲೆವೆಲ್ ಫೋರ್ತ್ ಆಗಿರುತ್ತೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಎರಡಾಗಿದ್ದರೆ ಇದರಲ್ಲಿ ಸಾಮಾನ್ಯಕ್ಕೆ ಎರಡು ಹುದ್ದೆಗಳನ್ನು ಮೀಸಲಾಗಿಡಲಾಗುತ್ತೆ ಇನ್ನೂ ಲೋವರ್ ಡಿವಿಜನ್ ಕ್ಲರ್ಕ್ ಅಥವಾ ಎಲ್ ಡಿ ಸಿ ಹುದ್ದೆಗಳು ಇದ್ದಾವೆ ಇದು ಒಟ್ಟು ಪೇ ಲೆವೆಲ್ ಸೆಕೆಂಡ್ ಇರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ಟೆನ್ ಇದ್ದರೆ ಒಂದು ಪೋಸ್ಟ್ ಇದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇರುತ್ತೆ ಅದರಲ್ಲಿ ಸಾಮಾನ್ಯಕ್ಕೆ ಐದು ಪೋಸ್ಟ್ ಇರುತ್ತೆ ಸಿಗೆ ಒಂದು ಪೋಸ್ಟ್ ಎಸ್ ಟಿಗೆ ಒಂದು ಪೋಸ್ಟು ಇನ್ನು ಒ ಬಿ ಸಿಗೆ ಎರಡು ಪೋಸ್ಟ್ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಮೋಸ್ಟ್ಲಿ ಸಾಮಾನ್ಯದಲ್ಲಿ ಒಂದು ಪೋಸ್ಟನ್ನ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಕನ್ಸಿಡರ್ ಮಾಡ್ತಾರೆ ಟೆಕ್ನಿಷಿಯನ್ ಪೇ ಲೆವೆಲ್ ಟು ಗ್ರೇಡ್ನ ಒಂದು ಹುದ್ದೆ ಹುದ್ದೆಗಳ ಸಂಖ್ಯೆ ಮೂರು ಇರುತ್ತೆ ಇದರಲ್ಲಿ ಒಂದು ಪೋಸ್ಟನ್ನು ಎಲೆಕ್ಟ್ರಿಕಲ್ ಮತ್ತು ಪ್ಲಂಬರ್ ಮತ್ತು ಕಾರ್ಪೆಂಟರ್ ಟ್ರೇಡ್ಗೆ ಒಂದೊಂದು ಪೋಸ್ಟ್ ಇರುತ್ತೆ ಒಟ್ಟು ಮೂರು ಹುದ್ದೆಗಳು ಇರತಕ್ಕಂಥದ್ದು ಅದು ಸಾಮಾನ್ಯಕ್ಕೆ ಡ್ರೈವರ್ ಪೇ ಪೇ ಲೆವೆಲ್ ಟು ಇರುತ್ತೆ ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಆದರೆ ಒಂದು ಹುದ್ದೆ ಸಾಮಾನ್ಯಕ್ಕಿದ್ದರೆ ಒಂದು ಹುದ್ದೆ ರಿಸರ್ವೇಷನ್ ಇರುತ್ತೆ ಆ ರಿಸರ್ವೇಷನ್ ಇರ್ತಕ್ಕಂಥದ್ದು ಒ ಬಿ ಸಿಗೆ ಗೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳು ಕೂಡ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಇದು ಪೇ ಲೆವೆಲ್ ಒನ್ ಇರುತ್ತೆ ಅಂದರೆ ಡಿ ಗ್ರೂಪ್ ಸಾಮಾನ್ಯವಾಗಿ ಇದರಲ್ಲಿ ಎರಡು ಹುದ್ದೆಗಳ ಸಂಖ್ಯೆ ಇದೆ ಅದರಲ್ಲಿ ಸಾಮಾನ್ಯಕ್ಕೆ ಎರಡು ಹುದ್ದೆಗಳನ್ನು ಮೀಸಲಾಗಿಡಲಾಗಿದೆ ಇನ್ನು ಎಂ ಟಿ ಎಸ್ ಅಥವಾ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಪೇ ಲೆವೆಲ್ ಅನ್ನು ಇದು ಕೂಡ ಡಿ ಗ್ರೂಪ್ ಅಂತ ಕರೆಸಿಕೊಳ್ಳುತ್ತೆ ಒಟ್ಟು ಹದಿಮೂರು ಹುದ್ದೆಗಳ ಸಂಖ್ಯೆ ಇರುತ್ತೆ ಅದರಲ್ಲಿ ಕೆಲವು ಹುದ್ದೆ ಕೊಡಲಾಗಿದೆ ಒಟ್ಟು ಸಾಮಾನ್ಯಕ್ಕೆ ಇರ್ತಕ್ಕಂಥದ್ದು ಎಂಟು ಪೋಸ್ಟ್ ಆದರೆ ಇನ್ನು ಕೆಟಗರಿಲಿ ಬಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಒಂದಾದರೆ ಒ ಬಿ ಸಿಗೆ ನಾಲ್ಕು ಪೋಸ್ಟ್ ರಿಸರ್ವೇಷನ್ನು ಕೊಡಲಾಗುತ್ತೆ ಒಟ್ಟು ತರ್ಟೀನ್ ಪೋಸ್ಟ್ ಇರುತ್ತೆ ಇದು ಅಪ್ಲಿಕೇಶನ್ ಸಲ್ಲಿಸ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರತಕ್ಕಂಥದ್ದು ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಇಲ್ಲೇನು ಕೊಟ್ಟಿದ್ದಾರಲ್ಲ ಈ ರಾಜ್ಯಗಳನ್ನು ಹೊರತುಪಡಿಸಿ ಇನ್ನು ನೋಡಿದಿರ್ತಕ್ಕಂಥ ರಾಜ್ಯಗಳಿಗೆ ಇಪ್ಪ ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಕೊನೆಯ ದಿನಾಂಕ ಅಂತ ಹೇಳಲಾಗಿದೆ ಒಂದು ವೇಳೆ ಅಸ್ಸಾಂ ಮೇಘಾಲಯ ಅರುಣಾಚಲ ಪ್ರದೇಶ ಮಿಜೋರಾಂ ಮಣಿಪುರ ನಾಗಾಲ್ಯಾಂಡ್ ಡ್ಯಾಶ್ ಡ್ಯಾಶ್ ರಾಜ್ಯಗಳಾಗಿದ್ದರೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತಾಗಿರ್ತಾ ಇತ್ತು ಮುಂದಿನದಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ನಾವು ಎಜುಕೇಷನಲ್ ಕ್ವಾಲಿಫಿಕೇಷನ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಇರ್ತಕ್ಕಂಥದ್ದು ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಲಾಗಿದೆ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ನಾಲ್ಕು ಹುದ್ದೆಗಳನ್ನ ನೋಡಿದ್ವಿ ನಾವು ಅದರಲ್ಲಿ ಅವರು ಸೈನ್ಸನ್ನು ತೊಗೊಂಡಿರಬೇಕು ಬಾಟಾನಿ ಝೋಲಜಿ ಬಯೋಲಜಿ ಫಾರೆಸ್ಟ್ರಿ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಅವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ನಂತರ ಸ್ಟೆನೋಗ್ರಫರನ್ನು ನೋಡೋದಾದ್ರೆ ಸ್ಟೆನೋಗ್ರಫರ್ಗೆ ಟ್ವೆಲ್ತ್ ಪಾಸ್ ಅಂತ ಹೇಳಲಾಗಿದೆ ಅಂದರೆ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಇವರು ಸಾಮಾನ್ಯವಾಗಿ ರೆಕಗ್ನೈಸ್ಡ್ ಬೋರ್ಡಿಂದ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಜೊತೆಗೆ ಅವರು ಏಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಸ್ಟೆನೋಗ್ರಫಿ ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಅವರಿಗೆ ಸ್ಪೀಡ್ ಇರಬೇಕಾಗುತ್ತೆ ಸೊ ನೆಕ್ಸ್ಟು ಸರ್ಟಿಫಿಕೇಟ್ ಕೋರ್ಸ್ ಇನ್ ದಿ ಕಂಪ್ಯೂಟರ್ ಅಪ್ಲಿಕೇಶನ್ ಟೈಪಿಂಗ್ ಸ್ಪೀಡ್ ಫೈವ್ ಕಿ ಡಿಪ್ರೆಷನ್ ಫಾರ್ ಈಚ್ ವರ್ಡ್ ಅಂತೇಳಿ ಇದನ್ನು ಕೂಡ ಅವರ ಒಂದು ಡಿಸರ್ವಲ್ಲಿ ಕೇಳಿರ್ತಕ್ಕಂಥದ್ದು ಮುಂದುವರೆದು ಲೋವರ್ ಡಿವಿಷನ್ ಕ್ಲರ್ಕ್ ಎಲ್ ಡಿ ಸಿ ಪೇ ಲೆವೆಲ್ ಟು ರೇಡ್ ಇರುತ್ತೆ ಇದಕ್ಕೆ ಪಿ ಯು ಸಿ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ ಎ ಟೈಪಿಂಗ್ ಸ್ಪೀಡ್ ಆಫ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಆರ್ ಟ್ವೆಂಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಆನ್ ಮ್ಯಾನ್ಯಲ್ ಟೈಪ್ ರೈಟರ್ ಆರ್ ಟೈಪಿಂಗ್ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಆರ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಆನ್ ಕಂಪ್ಯೂಟರ್ ಅಂತೇಳಿ ಕೇಳಲಾಗಿದೆ ಮ್ಯಾನ್ಯಲ್ ಟೈಪ್ ರೈಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರಲ್ಲಿ ನೀವು ಕನಿಷ್ಠ ಒಂದು ನಿಮಿಷಕ್ಕೆ ಮೂವತ್ತೈದು ವರ್ಡ್ಗಳನ್ನು ಕ ಅಥವಾ ಕನಿಷ್ಠ ಒಂದು ನಿಮಿಷಕ್ಕೆ ಮೂವತ್ತು ವರ್ಡ್ಗಳನ್ನು ಹಿಂದಿಯಲ್ಲಿ ಟೈಪ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ ಟೆಕ್ನಿಷಿಯನ್ಸ್ ಪೋಸ್ಟ್ ಇರ್ತಕ್ಕಂಥದ್ದು ಮೂರು ಅದರಲ್ಲಿ ವಿವಿಧ ಉದ್ದಿ ಎಲೆಕ್ಟ್ರಿಕಲ್ ಒಂದಕ್ಕೆ ಪ್ಲಂಬರ್ಗೆ ಒಂದು ಕಾರ್ಪೆಂಟರ್ಗೆ ಒಂದಿರುತ್ತೆ ಇದಕ್ಕೇನಿಲ್ಲ ಅಂತಂದ್ರೂ ಐ ಟಿ ಎ ಸರ್ಟಿಫಿಕೇಟ್ ರಿಲೇಟೆಡ್ ಕೋ ಕೋರ್ಸನ್ನು ಮಾಡಿರಬೇಕಾಗುತ್ತೆ ಅದೊಂದು ಇದ್ದರೆ ಸಾಕು ಅಂತ ಇನ್ನು ಡ್ರೈವರು ಕೂಡ ಮೆಟ್ರಿಕ್ಯುಲೇಷನನ್ನು ಪಾಸ್ ಆಗಿರಬೇಕು ವ್ಯಾಲಿ ಡ್ರೈ ಡ್ರೈವರ್ ಲೈಸೆನ್ಸ್ ಫಾರ್ ದಿ ಮೋಟರ್ ಸೈಕಲ್ ಕಾರ್ಗೆ ತೊಗೊಂಡಿರ್ಬೇಕಂದ್ರೆ ಕಾರ್ ಓಡಿಸುವುದಕ್ಕೆ ಪವಾನಗಿಯನ್ನು ಇರಬೇಕು ಜೊತೆಗೆ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಡ್ರೈವಿಂಗಲ್ಲಿ ಇರಬೇಕಾಗುತ್ತೆ ಫಾರೆಸ್ಟ್ ಗಾರ್ಡ್ಗೆ ಟೆಂತ್ ಪಾಸ್ ಆಗಿರಬೇಕಾಗುತ್ತೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಬೋರ್ಡಿಂದ ಆನಂತರ ಸರ್ಟಿಫಿಕೇಟ್ ಇನ್ ಫೈರ್ ಫೈಟಿಂಗ್ ಅಂತೇಳಿ ಕೇಳಿದ್ದಾರೆ ಫೈರ್ ಫೈಟಿಂಗನ್ನು ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಹೋಮ್ ಗಾರ್ಡ್ ಟ್ರೈನಿಂಗು ಅಥವಾ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದು ಕೂಡ ಡಿಸೈರೇಬಲ್ ಆಗುತ್ತೆ ನಿಮ್ಮ ಈ ಪೋಸ್ಟ್ನ ಇದಕ್ಕೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಇದು ಬಹುಕೌಶಲ್ಯ ಸಿಬ್ಬಂದಿಗಳು ಅಂತೇಳಿ ಸಾಮಾನ್ಯವಾಗಿ ಟೆಂತ್ ಪಾಸ್ ಆಗಿರಬೇಕಾಗುತ್ತೆ ಮೂರು ವರ್ಷ ಈ ಒಂದು ಯಾವುದೇ ಜಾಬ್ಗಳಲ್ಲೂ ಕೂಡ ಅಥವಾ ಇಂತಹ ಒಂದು ಡಿ ಗ್ರೂಪ್ ಹುದ್ದೆಗಳಲ್ಲಿ ಎಲ್ಲಾದರೂ ಕೆಲಸ ಮಾಡಿರ್ತಕ್ಕಂಥ ಅನುಭವವನ್ನು ಪಡೆದುಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಏಜ್ ಲಿಮಿಟನ್ನು ನೋಡಿದ್ರೆ ಯಝಾನ್ ನೈನ್ ಏಟ್ ಟೂ ತೌಸಂಡ್ ನೈನ್ಟೀನ್ಗೆ ಮಿನಿಮಮ್ ಟ್ವೆಂಟಿ ಒನ್ ಏಜ್ ಆಗಿರಬೇಕು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಮ್ಯಾಕ್ಸಿಮಮ್ ತರ್ಟಿ ಇಯರ್ ಆಗಿರಬೇಕು ಆನಂತರ ಕೆಲವರಿಗೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಇದ್ದರೆ ಫೈವ್ ಇಯರ್ ರಿಲ್ಯಾಕ್ಸೇಷನನ್ನು ಕೊಡ್ತೀವಿ ಅಂತ ಹೇಳಲಾಗಿದೆ ಇಲ್ಲಿ ಸಾಮಾನ್ಯವಾಗಿ ಸ್ಟೆನೋಗ್ರಫರು ಕೂಡ ಏಯ್ಟೀನ್ ಮ್ಯಾಕ್ಸಿಮಮ್ ಟ್ವೆಂಟಿ ಸೆವೆನ್ ಇರುತ್ತೆ ಲೋವರ್ ಡಿವಿಜನ್ ಕ್ಲರ್ಕಿಗೆ ಏಟೀನ್ ಟ್ವೆಂಟಿ ಸೆವೆನ್ ಆನಂತರ ಎಲ್ಲ ಹುದ್ದೆಗಳಿಗೂ ಲೈಕ್ ಟೆಕ್ನಿಷಿಯನ್ ಡ್ರೈವರ್ ಫಾರೆಸ್ಟ್ ಗಾರ್ಡ್ ಎಮ್ ಟಿ ಎಸ್ಗೆ ಸೇಮ್ ಇರತಕ್ಕಂತಹದ್ದು ಇದೆ ಇನ್ನೂ ನೋ ಏಜ್ ರಿಲ್ಯಾಕ್ಸೇಷನ್ ವಿಲ್ ಬಿ ಅಲೌಡ್ ಟು ಎಸ್ ಸಿ ಎಸ್ ಟಿ ಅಂತ ಬಿ ಸಿ ಕ್ಯಾಂಡಿಡೇಟ್ ಅಂತೇಳಿ ಕೇಳಿದ್ದಾರೆ ಸಾಮಾನ್ಯವಾಗಿ ಯಾರಾದರೂ ಎಸ್ ಸಿ ಎಸ್ ಟಿ ಓ ಬಿ ಸಿ ಕ್ಯಾಂಡಿಡೇಟ್ ಅವರು ಅನ್ರಿಸರ್ವ್ಡ್ ಆಗಿರತಕ್ಕಂತಹ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರಿಗೆ ಅನ್ನು ಕೊಡೋದಾಗ ಕೊಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದ್ರೆ ಅನ್ರಿಸರ್ವ್ಡ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಒ ಬಿ ಸಿ ಅವರಿಗೆ ಫೈವ್ ಹಂಡ್ರೆಡ್ ಆಮೇಲೆ ಎಸ್ ಸಿ ಎಸ್ ಟಿಗೆ ಯಾವುದೇ ಫೀಸ್ ಶುಲ್ಕ ಇರೋದಿಲ್ಲ ಸೆಂಟ್ ಎಕ್ಸಾಮ್ ಸೆಂಟ್ರನ್ನು ನೋಡೋದಾದ್ರೆ ದಿ ಎಕ್ಸಾಮ್ ದಿ ರಿಟರ್ನ್ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಜಬಲ್ಪುರ ಇನ್ ಮಧ್ಯಪ್ರದೇಶ ಅಂತೇಳಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇದರ ಒಂದು ಎಕ್ಸಾಮ್ ಸೆಂಟ್ರ್ ಇರುತ್ತೆ ನೀವು ಅಲ್ಲೇ ಹೋಗಿ ಎಕ್ಸಾಮನ್ನು ಅಟೆಂಡ್ ಬರಬೇಕು ಅಂತೇಳಿ ನ್ಯಾಷನಾಲಿಟಿ ಇಂಡಿಯನ್ಸ್ ಆಗಿರಬೇಕು ಇದರ ಒಂದು ಎಕ್ಸಾಮ್ ಪ್ಯಾ ಪ್ಯಾಟರ್ನ್ ನೋಡೋದಾದ್ರೆ ಫಸ್ಟ್ ಇರ್ತಕ್ಕಂಥದ್ದು ರಿಟರ್ನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮನ್ನು ಉತ್ತೀರ್ಣರಾದರೆ ಅವರಿಗೆ ಕೊನೆಗೆ ಸ್ಕಿಲ್ ಟೆಸ್ಟ್ ಅಂತೇಳಿ ಮಾಡ್ತಾರೆ ಸಾಮಾನ್ಯವಾಗಿ ಇಂಟರ್ವ್ಯೂ ಟೈಪ್ ಮಾಡಲಾಗುತ್ತೆ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಪತ್ರಿಕೆ ಇರುತ್ತೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುತ್ತೆ ನೂರು ಕ್ವಶನ್ಗೆ ನಾಲ್ಕು ನೂರು ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನಿಗೆ ನಾಲ್ಕು ಮಾರ್ಕ್ಸ್ಗಳಂತೆ ಟೈಮಿಂಗ್ಸನ್ನು ವೇರಿಯೇಷನ್ ಕೊಡಲಾಗುತ್ತೆ ಪ್ರತಿ ಪ್ರಶ್ನೆಗೂ ನಾಲ್ಕು ಅಂಕಗಳು ಇರುತ್ತೆ ಒಂದು ವೇಳೆ ಆ ಒಂದು ಅಂಕ ಅಥವಾ ಆ ಒಂದು ಪ್ರಶ್ನೆ ತಪ್ಪಾದರೆ ನಿಮ್ಮಲ್ಲಿ ಒಂದು ಅಂಕವನ್ನು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳಲಾಗಿದೆ ನೀವೇ ಕ್ವಾಲಿಫಿಕೇಷನ್ ಅಥವಾ ನೀವು ಎಲಿಜಿಬಲ್ ಆಗಬೇಕು ಅಂತಂದರೆ ರಿಟರ್ನ್ ಎಕ್ಸಾಮಲ್ಲಿ ಜನರಲ್ ಇರ್ತಕ್ಕಂಥವ್ರು ಫಿಫ್ಟಿ ಪರ್ಸೆಂಟೇಜನ್ನು ಒ ಬಿ ಸಿ ಇರ್ತಕ್ಕಂಥವ್ರು ಫಾರ್ಟಿ ಫೈ ಎಸ್ ಸಿ ಎಸ್ ಟಿ ಎಕ್ ಸರ್ವಿಸ್ ಮೆನ್ ಫಾರ್ಟಿ ಪರ್ಸೆಂಟನ್ನು ನೀವು ಮಿನಿಮಮ್ ಎಲಿಜಿಬಲಿಟಿ ಇರುತ್ತೆ ಫಾರ್ ದಿಸ್ ಸ್ಕಿಲ್ ಟೆಸ್ಟ್ ಆರ್ ನೆಕ್ಸ್ಟ್ ಟೈರಿಗೆ ಮುಂದುವರೆದು ಕೆಲವೊಂದೆಲ್ಲ ಕೊಟ್ಟು ಕೊಡಲಾಗಿದೆ ಡಿಸೈರ್ ಸ್ಕಿಲ್ ಹರ್ ಪ್ರೊಫಿಷಿಯನ್ಸ್ ಟೆಸ್ಟನ್ನು ಯಾವ ರೀತಿಯಾಗಿ ಮಾಡಲಾಗುತ್ತೆ ಒನ್ ಇಷ್ಟು ಫೈವ್ ಪ್ರಕಾರವಾಗಿ ಕರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ ಪ್ರೊಫಿಷಿಯನ್ಸ್ ಟೆಸ್ಟಲ್ಲಿ ಏನೇನು ಮಾಡಲಾಗುತ್ತೆ ಅಂತ ವಿವರವನ್ನು ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಡರ್ನ ಕೇಳಿದ್ದಾರೆ ಇದನ್ನು ಅಪ್ಲಿಕೇಶನ್ ಹಾಕಬೇಕಂತವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ ಆಫ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿಕೊಂಡು ನೀವು ಫೀಸನ್ನು ಡಿ ಡಿ ಮೂಲಕ ಕಟ್ಟಬೇಕಾಗುತ್ತೆ ಅದು ಫೀಸ್ ಇರ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ಫೀಸ್ ಏನು ಕಟ್ತಿದ್ರಲ್ಲ ಅದು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಕಟ್ ಕಟ್ಟಬೇಕಾಗುತ್ತೆ ಅದು ಡೈರೆಕ್ಟರ್ ಟ್ರಾಫಿಕಲ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರ್ ಎಫ್ ಆರ್ ಸಿ ಮಂಡಲ ರೋಡ್ ಜಬಲ್ಪುರ ಫೋರ್ ಏಟ್ ಟೂ ಜೀರೋ ಟೂ ಒನ್ ಎಂ ಪಿ ಅಂತೇಳಿ ಎಂಟು ಎರಡು ಸಾವಿರದ ಹತ್ತೊಂಬತ್ತರ ಮುಂಚಿನ ಡಿಮ್ಯಾಂಡ್ ಡ್ರಾಫ್ಟ್ ಫೈವ್ ಹಂಡ್ರೆಡ್ದು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಎಸ್ ಸಿ ಎಸ್ ಟಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಿಗೂ ಕೂಡ ಆನಂತರ ಆಲ್ ದಿ ಫೀಮೇಲ್ಸ್ ಎಲ್ಲರಿಗೂ ಕೂಡ ಎಲ್ಲ ಒಂದು ಹೆಣ್ಣು ಮಕ್ಕಳು ಕೂಡ ಫ್ರೀಯಾಗಿ ಎಕ್ಸೆಪ್ಟೆಡ್ ಇರುತ್ತೆ ಫೀಸ್ ಅವರಿಗೇನು ಇರೋದಿಲ್ಲ ಇದನ್ನು ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತರ ಒಳಗಾಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಟಪ್ ಟ್ರಾಫಿಕಲ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಈ ರೀತಿಯಾಗಿರುತ್ತೆ ಅಡ್ವರ್ಟೈಸ್ ನಂಬರ್ ಎಲ್ಲ ಕೇಳಲಾಗಿದೆ ಇದನ್ನೆಲ್ಲದನ್ನು ಕೂಡ ರಿಕ್ವೈರ್ ಡಾಕ್ಯುಮೆಂಟ್ಸ್ ಪ್ರಕಾರವಾಗಿ ನೀವು ಫಿಲ್ ಮಾಡಿ ಇದನ್ನು ಬಿಫೋರ್ ದಿ ಲಾಸ್ಟ್ ಡೇಟ್ ನೀವು ಈ ಒಂದು ಫ ತುಂಬಿದ ಫಾರ್ಮ್ ಮತ್ತು ಆಲ್ ದಿ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಮೂಲಕ ಸೆಂಡ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ಹಾಕಿರ್ತೀನಿ ನೀವು ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಸಾಧ್ಯವಾಗುತ್ತೋ ಮಧ್ಯಪ್ರದೇಶಕ್ಕೆ ಹೋಗಿ ಎಕ್ಸಾಮ್ ಬರೆಯೋ ಸಾಧ್ಯ ಆಗುತ್ತೋ ಅಂತವರು ಈ ಒಂದು ಎಕ್ಸಾಮ್ಗೆ ಅಪ್ಲಿಕ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದು ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಅಗತ್ಯ ಇರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ತ್ಯಾಂಕ್ ಯು